ವಾಲ್ಮೀಕಿ ನಿಗಮ ಅಧಿಕಾರಿಯ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕಾಗಿದ್ದು, ವಾಲ್ಮೀಕಿ ನಿಗಮದ 80 ಕೋಟಿ ಹಗರಣದ ತನಿಖೆ ಸಿಐಡಿ ಹೆಗಲಿಗೇರಿದೆ. ಸಿಐಡಿ ತನಿಖೆಯಿಂದ ಹಾಗಿದ್ರೆ ಚಂದ್ರಶೇಖರ್ ಸುಯಿಸೈಡ್ ಸೀಕ್ರೆಟ್ ಬಯಲಾಗತ್ತ. ಚಂದ್ರಶೇಖರ್ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳಿಂದ ತಪಾಸಣೆ ನಡೀತು. ಸಾಕ್ಷ್ಯಾಧಾರದ ಪರಿಶೀಲನೆ ವೇಳೆ ಚಂದ್ರಶೇಖರ್ ಅವರ ಬ್ಯಾಗ್ ದೊರಕಿತು. ಆ ಬ್ಯಾಗ್ನಲ್ಲಿ ಪೆನ್ ಡ್ರೈವ್, ಲ್ಯಾಪ್ಟಾಪ್ ಸೇರಿ ಇನ್ನಿತರ ವಸ್ತುಗಳಿದ್ವು. ಅದೆಲ್ಲವನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಪೆನ್ ಡ್ರೈವ್ ಮೇಲೆ MD ಪದ್ಮನಾಭನ್ ಹೆಸರಿದೆ ಅಂತ ಪತ್ನಿ ಹೇಳ್ತಿದ್ದಾರೆ, ಚಂದ್ರಶೇಖರ್ ಅವರ ಪತ್ನಿ. ಜೊತೆಗೆ ಕುಟುಂಬಸ್ಥರಿಗೆ ಅಧಿಕಾರಿಗಳು ಆ ಪೆನ್ ಡ್ರೈವ್ ಅನ್ನು ತೋರಿಸಿಲ್ಲ. ಹಾಗಾಗಿ ಅಧಿಕಾರಿಗಳ ನಡೆ ಚಂದ್ರಶೇಖರ್ ಕುಟುಂಬಕ್ಕೆ ಅನುಮಾನವನ್ನ ಮೂಡಿಸ್ತಾ ಇದೆ. ಚಂದ್ರಶೇಖರ್ ನಿವಾಸಕ್ಕೆ ಬಂದು ಅಧಿಕಾರಿಗಳು ತಪಾಸಣೆ ನಡೆಸಿದ್ರು. ಆ ತಪಾಸಣೆ ವೇಳೆ ಸಾಕಷ್ಟು ಸಾಕ್ಷ್ಯಾಧಾರಗಳ ಪರಿಶೀಲನೆ ನಡೆಸಿದಾಗ ಚಂದ್ರಶೇಖರ್ ಅವರ ಬ್ಯಾಗ್, ಆ ಬ್ಯಾಗ್ನಲ್ಲಿ ಪೆನ್ ಡ್ರೈವ್ ಮತ್ತು ಲ್ಯಾಪ್ಟಾಪ್ ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಡೆತ್ ನೋಟ್ ಬರೆದಿಟ್ಟು ಹಲವರ ಮೇಲೆ ಆರೋಪ ಕೂಡ ಮಾಡಿದ್ದಾರೆ. ಕೇಸ್ನ ತನಿಖೆ ಚುರುಕಾಗಿದ್ದು, ಶಿವಮೊಗ್ಗದ ಚಂದ್ರಶೇಖರ್ ನಿವಾಸದಲ್ಲಿ ಸಿಐಡಿ DYSP ಮೊಹಮ್ಮದ್ ರಫಿ ಅವರ ನೇತೃತ್ವದಲ್ಲಿ ಶೋಧ. ಜೊತೆಗೆ ಮೃತ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಮತ್ತು ಪುತ್ರರಾದ ಶಿಶಿರ್ ಮತ್ತು ಚಿನ್ಮಯ್ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ನಿನ್ನೆ ಚಂದ್ರಶೇಖರ್ ಅವರ ಲ್ಯಾಪ್ಟಾಪ್ ಪೆನ್ ಡ್ರೈವ್ ಅನ್ನು ವಶಕ್ಕೆ ಪಡೆದಿದ್ರು. ಇವತ್ತು ಕೂಡ ಚಂದ್ರಶೇಖರ್ ನಿವಾಸದಲ್ಲಿ ಸಿಐಡಿಯಿಂದ ಶೋಧ ಮುಂದುವರೆದಿದೆ. ಜೊತೆಗೆ ಕುಟುಂಬಸ್ಥರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಸಿಐಡಿ DYSP ಮೊಹಮ್ಮದ್ ರಫಿ ನೇತೃತ್ವದಲ್ಲಿ ಶೋಧ. ನಿನ್ನೆಯ ಪರಿಶೀಲನೆ ವೇಳೆ ಲ್ಯಾಪ್ಟಾಪ್ ಪೆನ್ ಡ್ರೈವ್ ಪತ್ತೆಯಾಯಿತು, ವಶಕ್ಕೆ ಪಡೆದಿದ್ದಾರೆ. ಇವತ್ತು ಕೂಡ ಮತ್ತಷ್ಟು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. DYSP ಮೊಹಮ್ಮದ್ ರಫಿ ನೇತೃತ್ವದಲ್ಲಿ ಸಿಐಡಿಯಿಂದ ಪರಿಶೀಲನೆ ಮುಂದುವರೆದಿದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್, ಈಗ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ನಿವಾಸದಲ್ಲೇನು ಶೋಧ ಕಾರ್ಯ ನಿನ್ನೆ ನಡೀತು? ಅಲ್ಲಿ ಸಿಕ್ಕಂತಹ ಪೆನ್ ಡ್ರೈವ್ಗಳು, ಜೊತೆಗೆ ಅಲ್ಲಿ ಸಿಕ್ಕಂತಹ ಲ್ಯಾಪ್ಟಾಪ್ ಕೂಡ ಕುತೂಹಲವನ್ನು ಮೂಡಿಸಿತು. ಇವತ್ತಿನ ಶೋಧ ಕಾರ್ಯ ಆಗಿದ್ರೆ ಇನ್ನೂ ಕೂಡ ಮುಂದುವರಿತಾ ಇದೆಯಾ? ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಸಿಐಡಿ ಕಡೆಯಿಂದ? ಪ್ರತಿಮಾ, ಏನು ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಿಂದ ಆಗಮಿಸಿದ ಸಿಐಡಿ DYSP ಮೊಹಮ್ಮದ್ ರಫಿ ನೇತೃತ್ವದ ತಂಡ ನಿನ್ನೆಯಿಂದಲೇ ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆಯೇ ಮೃತ ಚಂದ್ರಶೇಖರನ್ ಅವರ ವಿನೋಬನಗರ ನಿವಾಸಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಅವರು ಶೋಧನೆ ನಡೆಸಿದಾಗ ಮೃತ ಚಂದ್ರಶೇಖರ್ ಅವರ ಒಂದು ಲ್ಯಾಪ್ಟಾಪ್ ಬ್ಯಾಗು, ಆ ಲ್ಯಾಪ್ಟಾಪ್ ಬ್ಯಾಗ್ ಒಳಗೆ ಒಂದು ಪೆನ್ ಡ್ರೈವ್ ಸೇರಿದ ಹಾಗೆ ಕೆಲವು ವಸ್ತುಗಳು ಸಿಕ್ಕಿತ್ತು. ಅವನ್ನು ಕೂಡ ಅವರು ತೆಗೆದುಕೊಂಡು ಹೋಗಿದ್ದರು. ಆದರೆ ಅವು ಯಾವುದು ಕೂಡ ನಿನ್ನೆ ಮ್ಯಾಜರು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಈಗ ಪುನಃ ಬಂದಿರತಕ್ಕಂಥ CID ತನಿಖಾ ತಂಡ ಆ ಲ್ಯಾಪ್ಟಾಪ್ ಮತ್ತು ಆ ಪೆನ್ ಡ್ರೈವ್ಗಳನ್ನು ಮನೆಯವರ ಸಮ್ಮುಖದಲ್ಲಿ ಮಹಜರು ಮಾಡಿಕೊಳ್ತಾ ಇದ್ದಾರೆ. ಮಹಜರು ಮಾಡಿಕೊಂಡು ಅದಕ್ಕೊಂದು ಸಹಿಯನ್ನು ಪಡೆದುಕೊಳ್ತಿದ್ದಾರೆ. ಹಾಗೆ ಮೃತರ ಪತ್ನಿ ಕವಿತಾ ಹಾಗೂ ಮಕ್ಕಳಾದ ಶಿಶಿರ್ ಮತ್ತು ಚಿನ್ಮಯ್ ಅವರ ಸ್ಟೇಟ್ಮೆಂಟ್ಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಮನೆಯನ್ನು ಮತ್ತು ಅವರ ಸಂಬಂಧಪಟ್ಟ ವಸ್ತುಗಳನ್ನು ಮತ್ತಷ್ಟು ಪರಿಶೀಲನೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವೆಲ್ಲವೂ ಕೂಡ ಇವತ್ತಿನ ಒಂದು ತನಿಖೆಯ ಭಾಗವಾಗಿದೆ. ಇವತ್ತು ಬಹುತೇಕ ಈ ತನಿಖೆಯನ್ನು ಪೂರ್ಣಗೊಳಿಸಿ ಈ CID ತಂಡ ಬೆಂಗಳೂರಿಗೆ ಮರಳುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು, ಈಗಾಗಲೇ ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಗಮದ MD ಪದ್ಮನಾಭನ್ ಹಾಗೂ ಪರಶುರಾಮ್ ಅಕೌಂಟ್ ಆಫೀಸರ್ ಹಾಗೂ ಬ್ಯಾಂಕ್ ಅಧಿಕಾರಿ ಸುಚಿತ್ ಸ್ಮಿತ ಮೇಲೆ FIR ಆಗಿದೆ. ಅವರನ್ನು ಬಂಧಿಸ್ತಾರಾ ಇಲ್ಲವಾ ಅನ್ನೋದು. ಈಗಾಗಲೇ ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಈ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಈ ಅಧಿಕಾರಿಗಳನ್ನು ಬಂಧಿಸಬೇಕು, ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ಆಗಬೇಕು, ಇಲ್ಲವೇ CBI ತನಿಖೆಗೆ ವಹಿಸಿ ಅನ್ನೋ ಮಾತನ್ನು ಕೂಡ ಆಗ್ರಹ ಮಾಡಿದ್ದಾರೆ. ಈಗಾಗಲೇ BJP ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.